ನಮಸ್ಕಾರ, ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಫ್ಲೆಕ್ಸ್ ತೆರವು ಕಾರ್ಯ ಪೂರ್ಣ. ಜಾಹೀರಾತು ಪ್ರದರ್ಶನಕ್ಕೆ ಹೊಸ ನೀತಿ ಜಾರಿಗೆ ಚಿಂತನೆ, ಡಾಕ್ಟರ್ ಜಿ ಪರಮೇಶ್ವರ್. ಚುನಾವಣೆಗಳಲ್ಲಿ ಹೆಚ್ಚಿನ ಪಾರದರ್ಶಕತೆಗಾಗಿ ದೆಹಲಿಯಲ್ಲಿ ಚುನಾವಣಾ ಆಯೋಗದಿಂದ ಸರ್ವಪಕ್ಷ ಸಭೆ ಆರಂಭ. ದೇಶದ ಮೊದಲ ಜೈವಿಕ ಇಂಧನ ಬಳಕೆ ವಿಮಾನದ ಪ್ರಯೋಗಾರ್ಥ ಹಾರಾಟ ಯಶಸ್ವಿ. ಡೆಹ್ರಾಡೂನ್ನಿಂದ ದೆಹಲಿಗೆ ಆಗಮಿಸಿದ ವಿಮಾನ. ಏಷ್ಯನ್ ಕ್ರೀಡಾಕೂಟ, ಮಹಿಳೆಯರ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಸೈನಾ ನೆಹ್ವಾಲ್ಗೆ ಕಂಚು. ವಾರ್ತೆಗಳ ವಿವರ. ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆಯಡಿ ಬೆಂಗಳೂರಿನ ಮಂಜುನಾಥನಗರದಲ್ಲಿ ನಿರ್ಮಿಸಿರುವ ನೂತನ ಮೇಲ್ಸೇತುವೆಯನ್ನು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಉದ್ಘಾಟಿಸಿದರು. ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ, ಬಿಬಿಎಂಪಿ ಮೇಯರ್ ಆರ್ ಸಂಪತ್ರಾಜ್, ಶಾಸಕ ಸುರೇಶ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಬಳಿಕ ಪರಮೇಶ್ವರ್ ನಗರದಲ್ಲಿ ಕ್ರಮಬದ್ಧವಾದ ಜಾಹೀರಾತು ಪ್ರದರ್ಶನಕ್ಕೆ ನೂತನ ಜಾಹೀರಾತು ನೀತಿಯನ್ನು ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದರು. ಹೈಕೋರ್ಟ್ ನಿರ್ದೇಶನದ ಬಳಿಕ ಎಲ್ಲಾ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಲಾಗಿದೆ. ಆದರೆ ಕೆಲ ಜಾಹೀರಾತುದಾರರು ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆ ಇರುವ ಕಾರಣ ಮುಂದಿನ ದಿನಗಳಲ್ಲಿ ಜಾಹೀರಾತು ನೀತಿ ರಚಿಸಲಾಗುವುದು ಎಂದರು. ಕಸ ನಿರ್ವಹಣೆ, ಅನಧಿಕೃತ ಕೇಬಲ್ ನಿಯಂತ್ರಣಕ್ಕೆ ಸಾಕಷ್ಟು ಕ್ರಮ ಕೈಗೊಂಡಿದ್ದೇವೆ. 8,000 ಕಿಲೋಮೀಟರ್ ಅನಧಿಕೃತ ಕೇಬಲ್ ತೆರವುಗೊಳಿಸಿದ್ದೇವೆ ಎಂದು ಮಾಹಿತಿ ನೀಡಿದರು. ಅದಕ್ಕೆ ಸರ್ಕಾರ ಮತ್ತು ಬಿಬಿಎಂಪಿಯವರು ಹಣ ಖರ್ಚು ಮಾಡ್ತಾ ಇದ್ರು, ಆದರೂ ಕೂಡ ಎಲ್ಲೋ ಬೆಂಗಳೂರಿನಲ್ಲಿ ಕಸ ಸರಿಯಾಗಿ ತೆಗಿತಾ ಇಲ್ಲ ಅನ್ನುವಂತ ಮಾತು ಮತ್ತು ನಾವು ನೋಡ್ತಾ ಇದ್ದೀವಿ. ಈಗ ಅದನ್ನೆಲ್ಲ ಸರಿಪಡಿಸಿ ಪೌರ ಕಾರ್ಮಿಕರಿಗೆ ಬಯೋಮೆಟ್ರಿಕ್ ಹಾಕಿ ಯಾರೂ ಕೂಡ ಕಳ್ಳ ಬಿಲ್ ತಗೋಬಾರದು, ಸುಳ್ಳು ಬಿಲ್ ತಗೋಬಾರದು ಅಂತೇಳಿ ಈಗ ಅದನ್ನ ನಾವು ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ತಂದಿದ್ದೇವೆ. ಪ್ರವಾಹದಿಂದ ಬಾಧಿತವಾಗಿರುವ ಕೇರಳ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮತ್ತಷ್ಟು ಅನುದಾನ ನೀಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈಗಾಗಲೇ ನೀಡಿರುವ 600 ಕೋಟಿ ರೂಪಾಯಿ ಅನುದಾನದ ಜೊತೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ನಿಧಿಯ ಮೂಲಕ ಹೆಚ್ಚುವರಿಯಾಗಿ 562,45,00,000 ರೂಪಾಯಿ ಬಿಡುಗಡೆ ಮಾಡುವುದಾಗಿ ರಾಜ್ಯಪಾಲ ಪಿ ಸದಾಶಿವಂ ಅವರಿಗೆ ಪ್ರಧಾನಿ ಆಶ್ವಾಸನೆ ನೀಡಿರುವುದಾಗಿ ಕೇರಳ ರಾಜಭವನದ ಪ್ರಕಟಣೆ ತಿಳಿಸಿದೆ. ಏತನ್ಮಧ್ಯೆ ರಾಜ್ಯಪಾಲ ಸದಾಶಿವಂ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾಗಿದ್ದು ಕೇರಳದ ಕಾನೂನು ಸುವ್ಯವಸ್ಥೆ ಹಾಗೂ ಪರಿಹಾರ ಕ್ರಮಗಳ ಕುರಿತು ಚರ್ಚಿಸಿದ್ದಾರೆ. ಕೇಂದ್ರ ಸರ್ಕಾರ ಆರ್ಥಿಕ ಸಹಕಾರ ಅಲ್ಲದೆ ಅಪಾರ ಪ್ರಮಾಣದ ಆಹಾರ, ಔಷಧಿ ಮತ್ತಿತರ ಸಾಮಗ್ರಿಗಳನ್ನು ಕೇರಳ ರಾಜ್ಯಕ್ಕೆ ಸರಬರಾಜು ಮಾಡಿದೆ. ಭಾರತದಲ್ಲಿ ಅಭಿವೃದ್ಧಿಯ ಹೊಸ ಆಶಕ್ಕೆ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಯುವಜನರ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ ಎಂದು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ವಿಯೆಟ್ನಾಂ ರಾಜಧಾನಿ ಹನೋಯಿಯ ಭಾರತೀಯ ರಾಯಭಾರ ಕಚೇರಿಯಲ್ಲಿ ತಿಳಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾದಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ಯುವ ಜನತೆಗೆ ಹೆಚ್ಚು ಉದ್ಯೋಗ ಕಲ್ಪಿಸುವಲ್ಲಿ ಸಫಲವಾಗಿವೆ. ಭಾರತ ಇಂದು ಮೊಬೈಲ್ ಉದ್ಯಮದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದು ರಫ್ತು ಮಾಡುವಷ್ಟು ಸಶಕ್ತವಾಗಿದೆ ಎಂದು ಅವರು ಹೇಳಿದರು. ಸಾಂಸ್ಕೃತಿಕವಾಗಿ ಈಗಾಗಲೇ ಸಮ್ಮಿಳಿತವಾಗಿರುವ ಭಾರತ ಹಾಗೂ ವಿಯೆಟ್ನಾಂ ನಡುವೆ ವ್ಯಾಪಾರ ಸಂಬಂಧ ಗಟ್ಟಿಯಾಗಿದೆ ಎಂದ ಸುಷ್ಮಾ ಸ್ವರಾಜ್ ಹಿಂದೂ ಸಾಗರ ಸಮ್ಮೇಳನದಲ್ಲಿ ಭಾಗವಹಿಸಿರುವ ಪ್ರತಿನಿಧಿಗಳನ್ನು ಭಾರತಕ್ಕೆ ಭೇಟಿ ನೀಡುವಂತೆ ಆಹ್ವಾನಿಸಿದರು. ಹನೋಯಿಯಲ್ಲಿಂದು ಹಿಂದೂ ಸಾಗರ ಸಮ್ಮೇಳನದ 3ನೇ ಆವೃತ್ತಿ ಸಭೆಗೆ ಸುಷ್ಮಾ ಸ್ವರಾಜ್ ಚಾಲನೆ ನೀಡಲಿದ್ದಾರೆ. ಬುಧವಾರ ಕಾಂಬೋಡಿಯಾಕ್ಕೆ ತೆರಳಲಿರುವ ಸುಷ್ಮಾ ಸ್ವರಾಜ್ ಅಲ್ಲಿನ ವಿದೇಶಾಂಗ ಸಚಿವ ಪ್ರಾಕ್ ಸೋಕಾನನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಕಾಂಬೋಡಿಯಾ ಪ್ರಧಾನಿ ಹನ್ಸನ್ ಹಾಗೂ ಸೆನೆಟ್ ಅಧ್ಯಕ್ಷ ಚುಮ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಕಾಂಬೋಡಿಯಾಕ್ಕೆ ವಿದೇಶಾಂಗ ಸಚಿವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಚುನಾವಣಾ ಸುಧಾರಣೆಯ ಬಗ್ಗೆ ಚರ್ಚಿಸುವ ಸಲುವಾಗಿ ಕೇಂದ್ರ ಚುನಾವಣಾ ಆಯೋಗ ಕರೆದಿರುವ ಸರ್ವಪಕ್ಷಗಳ ಸಭೆ ದೆಹಲಿಯಲ್ಲಿ ಆರಂಭವಾಗಿದೆ. ಮಾನ್ಯತೆ ಪಡೆದಿರುವ ಎಲ್ಲ ರಾಷ್ಟೀಯ ಹಾಗೂ ರಾಜ್ಯ ಮಟ್ಟದ ಪಕ್ಷಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಮುಂಬರುವ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಪಾರದರ್ಶಕತೆ ಹೆಚ್ಚಿಸುವ ಸಲುವಾಗಿ ಅಭಿಪ್ರಾಯ ಸಲಹೆಗಳನ್ನು ಸರ್ವ ಪಕ್ಷಗಳಿಂದ ಚುನಾವಣಾ ಆಯೋಗ ಪಡೆಯಲಿದೆ. ದೇಶೀಯ ವಲಸೆಗಾರರಿಗೆ ಮತದಾನದ ಪರ್ಯಾಯ ವಿಧಾನಗಳು,
ಮತದಾನದಲ್ಲಿ ವಿಶಿಷ್ಟಚೇತನರು ಸೇರಿದಂತೆ ಪ್ರತಿಯೊಬ್ಬರೂ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು ಹೇಗೆ, ಚುನಾವಣಾ ವಿಧಾನದಲ್ಲಿ ಮತ್ತಷ್ಟು ನಿಖರತೆ ಮುಂತಾದ ವಿಷಯಗಳ ಕುರಿತು ಇಂದಿನ ಸಭೆಯಲ್ಲಿ ಚರ್ಚಿಸುವ ಸಾಧ್ಯತೆ ಇದೆ. ಜರ್ಮನಿ ದೇಶದ ಪ್ರತಿನಿಧಿಗಳು ವಿಧಾನಸೌಧದಲ್ಲಿಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ವಿದ್ಯುತ್ ಚಾಲಿತ ಬಸ್ಗಳ ಸಂಚಾರ ಸೇರಿದಂತೆ ಬೆಂಗಳೂರಿಗೆ ಸಂಬಂಧಿಸಿದ ಹಲವು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಸಿ40 ಸಿಟಿ ಮುಖ್ಯಸ್ಥ ಜೇಮ್ಸ್ ಅಲೆಕ್ಸಾಂಡರ್ ಸೇರಿದಂತೆ ಪ್ರಮುಖ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ನಗರದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಡೀಸೆಲ್ ಬಸ್ಗಳ ಬದಲು ಎಲೆಕ್ಟ್ರಿಕ್ ಬಸ್ಗಳನ್ನು ರಸ್ತೆಯಲ್ಲಿ ಸಂಚರಿಸಿದರೆ ಬಹುತೇಕ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಬರಲಿದೆ, ಈ ಸಂಬಂಧ ಸಾರಿಗೆ ಸಚಿವರೊಂದಿಗೆ ಚರ್ಚಿಸಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಕಂದಾಯ ಇಲಾಖೆಯ ಎಲ್ಲ ನೌಕರರೊಂದಿಗೆ ಏಕಕಾಲಕ್ಕೆ ಸಂಪರ್ಕ ಸಾಧಿಸುವ ಗ್ರೂಪ್ ಟಾಕ್ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಲಾಯಿತು. ಎಲ್ರಿಗೂ ನಮಸ್ಕಾರ, ನಾನು ಕರಿಗೌಡ, ಡಿಸಿ ಬೆಂಗಳೂರು ರೂರಲ್ ಮಾತಾಡ್ತೇನೆ. ಯಾರು ನಾನು? ಲಾಸ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕರಿಗೌಡ ನೂತನ ಆಪ್ ಮೂಲಕ ತಾಲೂಕು ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದರು. ನೆಲಮಂಗಲ ತಾಲೂಕಿಗೆ ವಿಸಿಟ್ ಮಾಡಿ ಒಂದು ವಾರದಲ್ಲಿ ಏನೆಲ್ಲ ಕೆಲಸ ಮಾಡ್ಬೇಕಂತ ಹೇಳಿದೆ. ಬಳಿಕ ಕರಿಗೌಡ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬಾಕಿ ಉಳಿದಿರುವ ಕಡತಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು, ಇಲ್ಲದಿದ್ದಲ್ಲಿ ಸಂಬಂಧಪಟ್ಟ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಎಲ್ಲ ವಿಲೇಜ್ ಅಕೌಂಟೆಂಟ್ ಯಾವ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ನಂದು ಒಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಿ ನಿಮ್ಮ ಎಲ್ಲರಿಗೂ, ಸರ್ಕ್ಯುಲೇಟ್ ಮಾಡಿದ್ದೀನಿ, ಮತ್ತೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀನಿ ನಿಮಗೆ. ಅದು ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ GOV ಡಾಟ್ ಇನ್ / service40. ಅಷ್ಟು ಕೇಸನ್ನ ಇನ್ನು ಒಂದು ವಾರದಲ್ಲಿ ಡಿಸ್ಪೋಸ್ ಮಾಡಬೇಕು. ಯಾವುದೇ ವಿಲೇಜ್ ಅಕೌಂಟೆಂಟ್ ವಿಲೇಜ್ ವೈಸ್ ನೋಡಿದಾಗ ಅದು ಜೀರೋ ಬರಬೇಕು ನನಗೆ. ದೇಶದಲ್ಲಿ ಮೊದಲ ಬಾರಿಗೆ ಜೈವಿಕ ಇಂಧನ ಬಳಕೆಯ ಯಶಸ್ವಿ ಪ್ರಯೋಗಾರ್ಥ ಪರೀಕ್ಷೆಯನ್ನು ಸ್ಪೈಸ್ ಜೆಟ್ವೇರ್ಸ್ ಇಂದು ನಡೆಸಿದೆ. ಡೆಹ್ರಾಡೂನ್ನಿಂದ ಪ್ರಯಾಣಿಕರನ್ನು ಹೊತ್ತು ದೆಹಲಿಯಲ್ಲಿ ಇಳಿದ ವಿಮಾನವನ್ನು ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್, ನಿತಿನ್ ಗಡ್ಕರಿ, ಸುರೇಶ್ ಪ್ರಭು, ಡಾಕ್ಟರ್ ಹರ್ಷವರ್ಧನ್, ಜಯಂತ್ ಸಿನ್ಹಾ ಸೇರಿದಂತೆ ಹಿರಿಯ ಅಧಿಕಾರಿಗಳು ಬರಮಾಡಿಕೊಂಡರು. ದೆಹಲಿ ಡೆಹ್ರಾಡೂನ್ ನಡುವೆ ಜೈವಿಕ ಇಂಧನ ಬಳಕೆಯ ವಿಮಾನ ಸಂಚರಿಸಲಿದೆ. ಇದರೊಂದಿಗೆ ಭಾರತ ಜೈವಿಕ ಇಂಧನ ಬಳಕೆ ಮಾಡಿಕೊಳ್ಳುತ್ತಿರುವ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪೈಕಿ ಒಂದೆನಿಸಿದೆ. ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಈಗಾಗಲೇ ವಿಮಾನಗಳಿಗೆ ಜೈವಿಕ ಇಂಧನವನ್ನು ಬಳಸಿಕೊಳ್ಳುತ್ತಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಸ್ಪೈಸ್ ಜೆಟ್ ಏರ್ವೇಸ್ ನಿರ್ಧಾರವನ್ನು ಸ್ವಾಗತಿಸಿ ಸುಸ್ಥಿರ ಹಾಗೂ ಪರ್ಯಾಯ ಇಂಧನ ಉತ್ತೇಜಿಸುವಲ್ಲಿ ಇದು ಮಹತ್ವದ ಬೆಳವಣಿಗೆಯಾಗಿದೆ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಕೇರಳ ಹಾಗೂ ಕೊಡಗಿನಲ್ಲಿ ಕಳೆದೆರಡು ತಿಂಗಳಿನಿಂದ ಧಾರಾಕಾರ ಮಳೆಯಾದ ಹಿನ್ನೆಲೆಯಲ್ಲಿ ಪ್ರವಾಹೋಪಾದಿಯಲ್ಲಿ ಹರಿದು ಬಂದ ನೀರಿನಿಂದ ಸಂಕಷ್ಟಕ್ಕೀಡಾದ ಚಾಮರಾಜನಗರದ ನದಿ ಪಾತ್ರದ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆ ವರದಾನವಾಗಿ ಪರಿಣಮಿಸಿದೆ. ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿ ರಸ್ತೆ ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಸಂತ್ರಸ್ತರಿಗೆ ಉದ್ಯೋಗ ದೊರಕಿಸಿಕೊಟ್ಟಿದೆ. ಅಂತೆಯೇ ಹರಳೆ ಗ್ರಾಮ ಪಂಚಾಯಿತಿ ಹಂಪಾಪುರ ಗ್ರಾಮದಲ್ಲಿ ಕೆರೆ ಹೂಳೆತ್ತುವಿಕೆ ಆರಂಭಿಸಿದ್ದು ನೂರಾರು ಸಂತ್ರಸ್ತರಿಗೆ ಉದ್ಯೋಗ ನೀಡಿದೆ. ಹಂಪಾಪುರ ಸಂತ್ರಸ್ತೆ ರತ್ನಮ್ಮ ಪ್ರವಾಹ ಇಳಿಮುಖವಾಗಿದ್ದರಿಂದ ಗ್ರಾಮಕ್ಕೆ ಹಿಂತಿರುಗಿದ್ದೇವೆ, ಇದೀಗ ಉದ್ಯೋಗವು ದೊರಕಿರುವುದು ಸಂತಸ ತಂದಿದೆ ಎಂದರು. ನಮ್ಮ ದೀದಿಗೆ ಎಷ್ಟೋ ಸಂತೋಷ ಆಯಿತು, ಅದರಿಂದ ಪುನಃ ಮತ್ತೆ ಇವಾಗ ನಮ್ಗೆ ಕೆಲಸ ಕಾರ್ಯಗಳಿಲ್ಲ, ನಾವು ಹೆಂಗೆ ಜೀವನ ಮಾಡೋಣ ಅಂತ ಹೇಳೋದಕ್ಕೆ ಉದ್ಯೋಗ ಖಾತ್ರಿ ಕೆಲಸನ ನಮ್ಮ ರಾಜೇಶ್ ಅವರು ಪಂಚಾಯತಿ ನಿಂಬಿದ್ರಿಂದ ನಮಗೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಈ ಕುರಿತು ಸಂಸದ ಧ್ರುವನಾರಾಯಣ ಡಿಡಿ ನ್ಯೂಸ್ ಜೊತೆ, ಪರಿಹಾರ ಕೇಂದ್ರಗಳಿಂದ ಸಂತ್ರಸ್ತರು ಗ್ರಾಮಗಳಿಗೆ ಮರಳುತ್ತಿದ್ದಾರೆ, ನಿರುದ್ಯೋಗ ಸಮಸ್ಯೆ ತಲೆದೋರಿದ್ದು ಅವರಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗ ದೊರಕಿಸಿಕೊಡಲು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಅವರಿಗೆ ಕೊಟ್ಟು ಅವರಿಗೆ ಅವರ ಜೀವನ ಸುಲಲಿತವಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಜಿಲ್ಲಾ ಪಂಚಾಯತ್ನ ಸಿಇಒ ಅವರಿಗೂ ಕೂಡ ಈಗಾಗಲೇ ನಾವು ಸೂಚನೆಯನ್ನು ನೀಡಿದ್ದೇವೆ. ಜಿಲ್ಲಾಧಿಕಾರಿ ಬಿಬಿ ಕಾವೇರಿ, ಪ್ರವಾಹ ಇಳಿಮುಖವಾಗಿದ್ದು ಸಂತ್ರಸ್ತ ನಿರುದ್ಯೋಗಿಗಳಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆಯಡಿ ಜಾಬ್ ಕಾರ್ಡ್ ವಿತರಿಸಲಾಗಿದೆ,
ಕೂಲಿ ಕಾರ್ಮಿಕರು ಈಗಾಗಲೇ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂದರು. ಗ್ರಾಮಗಳಲ್ಲಿ ಈಗ ನೀರು ಕಡಿಮೆ ಆಗಿರೋದ್ರಿಂದ ಬಟ್ ಅಲ್ಲಿ ಅವರು ಏನೇ ಬೇರೆ ಆಕ್ಟಿವಿಟೀಸ್ ಕೈಗೊಳ್ಳಲು ಸಾಧ್ಯ ಇಲ್ಲ. ಸೊ ಉದ್ಯೋಗಕ್ಕಾಗಿ ನಾವು ಇವಾಗ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಆದ ಮಹಾತ್ಮ ಗಾಂಧಿ ನರೇಗಾದಡಿಯಲ್ಲಿ ಉದ್ಯೋಗ ಅವಕಾಶ ಕೊಡಿ ಅಂತ ಅನ್ನುವಂಥದ್ದು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಭಾರತದ ಅರ್ಥವ್ಯವಸ್ಥೆ ಇನ್ನಿತರ ದೇಶಗಳಿಗಿಂತ ವಿಭಿನ್ನವಾಗಿದ್ದು ತನ್ನದೇ ಆದ ವಿಶೇಷ ಸ್ಥಾನ ಪಡೆದುಕೊಂಡಿದೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವರದಿಗೆ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿರುವ ಅವರು, ಐಎಂಎಫ್ ವರದಿ 2014 ಹಾಗೂ 2018 ನಡುವಿನ ಆಡಳಿತ ವ್ಯವಸ್ಥೆಗೆ ಸ್ಪಷ್ಟ ಕೈಗನ್ನಡಿಯಂತಿದೆ. ಕಳೆದ 4 ವರ್ಷಗಳಲ್ಲಿ ಭಾರತ ಸುಧಾರಣೆಗಳ ಸರಣಿಯನ್ನೇ ಕಂಡಿದೆ. ಆಡಳಿತ ವ್ಯವಸ್ಥೆ ಸ್ವಚ್ಛಗೊಂಡಿದ್ದು ಪಾರದರ್ಶಕವಾಗಿದೆ ಎಂದಿದ್ದಾರೆ. ಹಿಂದಿನ ಯುಪಿಎ ಸರ್ಕಾರ ಹಣದುಬ್ಬರ, ಹಣಕಾಸು ಕೊರತೆ ಎದುರಿಸಿತ್ತು, ವಿದ್ಯುಚ್ಛಕ್ತಿ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಹಂಚಿಕೆ ಮಾಡುವಲ್ಲಿ ವಿಫಲವಾಗಿತ್ತು ಎಂದು ಜೇಟ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿಯಿಂದ ಸಂಚಾರಿ ಜನತಾ ನ್ಯಾಯಾಲಯ ಮತ್ತು ಕಾನೂನು ಸಾಕ್ಷರತಾ ರಥದ ಯಾತ್ರೆಗೆ ನ್ಯಾಯಾಧೀಶರಾದ ವಿ ದೀಪಾ ಅವರು ಚಾಮರಾಜನಗರ ಯಳಂದೂರು ಪಟ್ಟಣದಲ್ಲಿ ನಿನ್ನೆ ಚಾಲನೆ ನೀಡಿದರು. ಜನರಿಗೆ ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಅವರು, ಕಾನೂನು ಅರಿವು ಕಡಿಮೆ ಇರುವ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚಾರಿ ಜನತಾ ನ್ಯಾಯಾಲಯ ಹಾಗೂ ಕಾನೂನು ಸಾಕ್ಷರತಾ ಕಾರ್ಯಕ್ರಮದ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು. ನಾವು ನೋಡಿದ್ರೆ ಪ್ರಕರಣಗಳು ಬಂದು ಜಾಸ್ತಿ ಆಗ್ತಾ ಇದೆ ಕೋರ್ಟಲ್ಲಿ. ಅದು ಏನಕ್ಕೆ ಅಂತ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ ಅವರು ಅದರ ಮೇಲೆ ವರ್ಕೌಟ್ ಮಾಡುವಾಗ ದೇ ಹ್ಯಾವ್ ಕಮ್ ಟು ನೋ ದಟ್ ಇಗ್ನೋರೆನ್ಸ್ ಆಫ್ ಲಾ ಈಸ್ ದ ಮೇನ್ ಕಾಸ್ ಫಾರ್ ಇನ್ಕ್ರೀಸಿಂಗ್ ಆಫ್ ಲಿಟಿಗೇಷನ್ ಅನ್ನುವ ಒಂದು ಕಾನ್ಸೆಪ್ಟು ಅವರು ಬಂದಿದ್ದಾರೆ. ಅದರಿಂದ ಕಾನೂನು ಅರಿವು ಬಂದು ಎಲ್ರಿಗೂ ಬೇಕಾಗಿದೆ. ನಮ್ಮ ಗ್ರಾಮೀಣ ಯಳಂದೂರು ತಾಲೂಕು ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ರಾಜು, ಕಾನೂನು ಸಾಕ್ಷರತಾ ಕಾರ್ಯಕ್ರಮ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಸಹಕಾರಿಯಾಗಿದೆ ಎಂದರು. ಜೊತೆಗೆ ಸ್ವಚ್ಛತೆ ಕಾಪಾಡೋದ್ರ ಬಗ್ಗೆ ಮತ್ತು ಸಾಕ್ಷರತೆ ಮತ್ತು ಜನನ ಮತ್ತು ಮರಣ ಪ್ರಮಾಣದ ಬಗ್ಗೆ ಒಂದು ನಮ್ಮ ಸಾರ್ವಜನಿಕರಿಗೆ, ಗ್ರಾಮೀಣ ಭಾಗದ ಜನ ಸಾರ್ವಜನಿಕರಿಗೆ ನಮ್ಮ ತಜ್ಞರು ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಸೊ ಇದನ್ನು ನೀಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಅವ್ರಿಗೂ ಕೂಡ ಒಂದು ಮಾಹಿತಿ ತಿಳ್ಕೊಂಡು ಸೊ ಒಂದು ಯಾವುದೇ ರೀತಿಯಾದಂಥ ತಪ್ಪುಗಳು ಮಾಡೋದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸೋದಕ್ಕೆ ಈ ಒಂದು ಸಾಕ್ಷರತಾ ಅರಿವು. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಕಲರೂಸ್ ಪ್ರದೇಶದಲ್ಲಿ ಇಂದು ಬೆಳಗಿನ ಜಾವ ಅಲ್ ಬದರ್ ಸಂಘಟನೆಯ 4 ಭಯೋತ್ಪಾದಕರನ್ನು ಬಂಧಿಸಲಾಗಿದೆ. ಈ ಭಯೋತ್ಪಾದಕರು ವಿದ್ರೋಹಿ ಚಟುವಟಿಕೆಯ ಸಂಚು ರೂಪಿಸಿದ್ದರು. ಖಚಿತ ಮಾಹಿತಿ ಮೇರೆಗೆ ಸೇನೆ ಹಾಗೂ ಪೊಲೀಸ್ ಸಿಬ್ಬಂದಿ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ 4 ಬಂಧಿಸಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆ ವೇಳೆ ಗುಂಡಿನ ಚಕಮಕಿಯೂ ನಡೆಯಿತು ಎಂದು ರಕ್ಷಣಾ ವಕ್ತಾರರು ಮಾಹಿತಿ ನೀಡಿದ್ದಾರೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ನಲ್ಲಿ ಭಾರತದ ಸೈನಾ ನೆಹ್ವಾಲ್ ಪರಾಭವಗೊಂಡು ಕಂಚು ಪದಕಕ್ಕೆ ತೃಪ್ತಿಪಟ್ಟಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ಸೈನಾ ನೆಹ್ವಾಲ್ ಚೈನೀಸ್ ತೈಪೆಯ ತಾಯಿ ಜೂಜಿಂಗ್ ವಿರುದ್ಧ 17-21, 14-21 ನೇರ ಸೆಟ್ಗಳಿಂದ ಪರಾಭವಗೊಂಡರು. ಇಂದು ನಡೆದ ಮತ್ತೊಂದು ಪಂದ್ಯದಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಫೈನಲ್ಸ್ ಪ್ರವೇಶಿಸಿದ್ದಾರೆ. ಭಾರತ ಈವರೆಗೂ 7 10 20 ಕಂಚಿನ ಪದಕಗಳೊಂದಿಗೆ ಒಟ್ಟು 37 ಪದಕ ಪಡೆದು ಪಟ್ಟಿಯಲ್ಲಿ 9 ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಫ್ಲೆಕ್ಸ್ ತೆರವು ಕಾರ್ಯ ಪೂರ್ಣ, ಜಾಹೀರಾತು ಪ್ರದರ್ಶನಕ್ಕೆ ಹೊಸ ನೀತಿ ಜಾರಿಗೆ ಚಿಂತನೆ, ಡಾ ಜಿ ಪರಮೇಶ್ವರ್. ಚುನಾವಣೆಗಳಲ್ಲಿ ಹೆಚ್ಚಿನ ಪಾರದರ್ಶಕತೆಗಾಗಿ ದೆಹಲಿಯಲ್ಲಿ ಚುನಾವಣಾ ಆಯೋಗದಿಂದ ಸರ್ವಪಕ್ಷ ಸಭೆ ಆರಂಭ. ದೇಶದ ಮೊದಲ ಜೈವಿಕ ಇಂಧನ ಬಳಕೆ ವಿಮಾನದ ಪ್ರಯೋಗಾರ್ಥ ಹಾರಾಟ ಯಶಸ್ವಿ, ಡೆಹ್ರಾಡೂನ್ನಿಂದ ದೆಹಲಿಗೆ ಆಗಮಿಸಿದ ವಿಮಾನ. ಏಷ್ಯನ್ ಕ್ರೀಡಾಕೂಟ, ಮಹಿಳೆಯರ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಸೈನಾ ನೆಹ್ವಾಲ್ಗೆ ಕಂಚು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 3:45 ಚಂದನದಲ್ಲಿ. ನಮಸ್ಕಾರ.